ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿಯಿಂದ ನಮ್ಮ ರಿಪೋರ್ಟರ್ ನಂದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಅಲ್ಲಿ ಯಾವ ರೀತಿಯಾದ ಸಿಚುವೇಶನ್ ಇದೆ? ಕೆಲವು ಕೆಎಸ್ಆರ್ಟಿಸಿ ಬಸ್ಗಳು ಯಾವುದಾದ್ರೂ ಓಡಾಟಗಳನ್ನು ನಡೆಸ್ತಾ ಇದೆಯಾ ಅಥವಾ ಎಲ್ಲವೂ ಖಾಸಗಿ ದರ್ಬಾರೇ ನಡೀತಾ ಇರುವಂತದ್ದ ಹೇಗೆ? ಪ್ರತಿಮಾ, ಏನಂತಂದ್ರೆ ಕಳೆದ 5 ದಿನಗಳಿಂದಲೂ ಕೂಡ ಏನು ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಅಂದ್ರೆ ಬೆರಳೆಣಿಕೆ ಅಷ್ಟೇ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಬಸ್ಗಳು ರಸ್ತೆಗಳಿದಿರುವಂತದ್ದನ್ನ ನಾವು ನೋಡಬಹುದು. ಯಾಕೆಂದ್ರೆ ನಾವಿವಾಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ಬಸ್ಗಳು ಖಾಸಗಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಯುಗಾದಿ ಹಬ್ಬ ಇನ್ನೇನು ಮಂಗಳವಾರ ಇರೋದ್ರಿಂದ ಮುಂಗಡವಾಗಿ ಟಿಕೆಟ್ ಬುಕ್ಕಿಂಗ್ ಮಾಡಿರತಕ್ಕಂತ ಪ್ರಯಾಣಿಕರಿಗೆ ಹೆಚ್ಚುವರಿಯಾಗಿ ಬಸ್ಗಳನ್ನ ನಿಯೋಜನೆ ಮಾಡಬೇಕಾಗಿತ್ತು ಸಾರಿಗೆ ಇಲಾಖೆ. ಯಾಕೆಂದ್ರೆ ಈಗ ಸಾರಿಗೆ ನೌಕರರು ಮುಷ್ಕರದಿಂದಾಗಿ ಯಾವುದು ಕೂಡ ಕೆಎಸ್ಆರ್ಟಿಸಿ ಆಗಿರಬಹುದು ಮತ್ತೆ ಐರಾವತ ಬಸ್ಗಳು ಯಾವುದು ಕೂಡ ಓಡಾಟ ನಡೆಸ್ತಾ ಇಲ್ಲ. ಹೀಗಾಗಿ ಪ್ರಯಾಣಿಕರಿಗೆ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಅವರಿಗೆ ಖಾಸಗಿ ಬಸ್ಗಳನ್ನ ಹೆಚ್ಚೆಚ್ಚು ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಸಂಚಾರ ಮಾಡಿದೆ. ಮೈಸೂರು, ಮಂಡ್ಯ, ರಾಮನಗರ, ಮಳವಳ್ಳಿ ಸೇರಿದಂತೆ ಹಲವಾರು ಭಾಗಗಳಿಗೆ ಈ ಒಂದು ಬಸ್ ನಿಲ್ದಾಣದಿಂದ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಸಾಕಷ್ಟು ಬಸ್ಗಳು ಸಂಚಾರ ಮಾಡಿರುವಂತದ್ದು. ಇದ್ರ ಜೊತೆಗೆ ಕೆಎಸ್ಆರ್ಟಿಸಿ ಸುಮಾರು 5 ಬಸ್ಗಳು ಮತ್ತೆ ಐರಾವತ 3 ಬಸ್ಗಳು ಸಂಚಾರ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಸಾಕಷ್ಟು ಬಸ್ಗಳನ್ನ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈ ಒಂದು ಸ್ಥಳದಲ್ಲಿ ಅಂದ್ರೆ ಖಾಸಗಿ ಬಸ್ಗಳು ಹೆಚ್ಚೆಚ್ಚು ನಿಯೋಜನೆ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಪ್ರಯಾಣಿಕರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಆದ್ರೆ ನಾಮುಂದು ತಾಮುಂದು ಅನ್ನುವಂತ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳು ಪ್ರಯಾಣಿಕರನ್ನ ಹಚ್ಚಿಕೊಂಡು ಹೋಗುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಕೆಲ ಖಾಸಗಿ ಬಸ್ ಚಾಲಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಸರ್ಕಾರ ಖಾಸಗಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಇದ್ರ ಸರಿಯಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ರೆ ನಾವು ಸಂಚಾರ ಮಾಡ್ತೀವಿ, ಇಲ್ಲವಾದಲ್ಲಿ ನಾವು ಕೂಡ ಬಸ್ಗಳನ್ನ ನಿಲ್ಲಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಈಗ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಯಾಕೆಂದ್ರೆ ಇವರು ಅಂದ್ರೆ ಕ್ಯೂ ನಲ್ಲಿ ಇರಬೇಕಾಗಿರ್ತಕ್ಕಂಥ ಬಸ್ಗಳು ಮುಂದೆ ತಂದು ನಿಲ್ಲಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ನೀವು ಕ್ಯೂ ಪ್ರಕಾರನೇ ಬನ್ನಿ ಅನ್ನುವಂತ ಒಂದು ಸಲಹೆಯನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಸಾಕಷ್ಟು ಮುಂಜಾಗ್ರತಾ ಕೆಲಸವನ್ನ ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಹೆಚ್ಚೆಚ್ಚು ಬಸ್ಗಳನ್ನ ಖಾಸಗಿ ಬಸ್ಗಳನ್ನ ಓಡಿಸೋದಕ್ಕೆ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರತಿಮಾ. ಎಸ್ ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.